श्री सत्तुपासीये नमः। सद्गुरु श्री सत्तुपासी अनुग्रहित भगवत विचारगळु। प्रणव नोडप्प, एल्लक्कू ओंदु मूल बेकल्ल, अदे प्रणव, अदे ओंकार। ओंकारक्कू अतीतवादद्दु ओंदु मूल इरबेकल्लवे। यावुदु यावुदु इल्लदे ಅದು ಹೇಳುವುದಿಲ್ಲವೋ, ಇರಲು ಸಾಧ್ಯವಿಲ್ಲವೋ ಅಂಥದ್ದು ಅದೇ ಪರಬ್ರಹ್ಮ ಅಂತ ಕರೆಯಲ್ಪಡುತ್ತೆ. ಅದೇ ಓಂಕಾರ ಸ್ವರೂಪ. ಓಂಕಾರವು ಅಕ್ಷರವಾದದ್ದು, ಕ್ಷಯವಿಲ್ಲದ್ದು. ನಮ್ಮ ಶರೀರದ ಒಳಗೆ ಬ್ರಹ್ಮದಂಡವೆಂಬುದಿದೆ. ಸಹಜವಾಗಿ ಉಸಿರಾಟ ಆಡದು ನಮಗರಿವಿಲ್ಲದಂಗೆ ಆಗ್ತಿರದು. ಅದು ಅಜ್ಞಾನದಲ್ಲಿದ್ದಾಗ ಅಧೋಮುಖವಾಗಿರುತ್ತೆ. ಅದೇ ಊರ್ಧ್ವಮುಖವಾದಾಗ ಚಿತ್ ಪ್ರಕಾಶ ಉತ್ಪತ್ತಿಯಾಗುತ್ತೆ, ಪರಬ್ರಹ್ಮನ ಸಾಕ್ಷಾತ್ಕಾರ ಆಗುತ್ತೆ. ಪ್ರತಿ ಜೀವಿಯು ದಿನಕ್ಕೆ 21,600 ಸಾರಿ ಉಸಿರಾಡುವುದು. ದಿನ ನಿತ್ಯವೂ ಇದು ನಮಗೆ ಅರಿವಿಲ್ಲದಂತೆ ನಡೀತಾನೇ ಇರುತ್ತೆ. ಆದರೆ ಅವು ಬರಿಯ ಉಸಿರಲ್ಲ, ಅವು ಪ್ರಣವಗಳು. ಭಗವಂತ ದಿನದಲ್ಲಿ ಇಷ್ಟು ಉಸಿರು ಇಂಥ ದೇವತೆಗೆ ಅಂತ ನಮಗೆ ಅರಿವಿಲ್ಲದೇ ಆತ ಸಲ್ಲಿಸ್ಕೊಂತಾನೆ. ಅದನ್ನೇ ಅರಿತು ಸಲ್ಲಿಸೋದನ್ನೇ ಜ್ಞಾನ ಅಂತಾರೆ. ಬೆಳಗ್ಗೆ 6:00 to 6:40 600 ಉಸಿರಾಟಗಳು ಗುದಸ್ಥಾನದಲ್ಲಿ ಇರೋ 4 ದಳಗಳು ಇರುವಂತಹ ಮೂಲಾಧಾರ ಚಕ್ರದಲ್ಲಿ ವಿಘ್ನೇಶ್ವರನಿಗೆ ಸಲ್ಲುತ್ತವೆ. ಬೆಳಗ್ಗೆ 6:41 ಮಧ್ಯಾಹ್ನ 1:20 6,000 ಉಸಿರುಗಳು ಲಿಂಗಸ್ಥಾನದಲ್ಲಿ 6 ದಳಗಳಿರುವ ಸ್ವಾಧಿಷ್ಠಾನ ಚಕ್ರದ ಅಧಿಪತಿಯಾದ ಬ್ರಹ್ಮನಿಗೆ ಸಲ್ಲುತ್ತವೆ. ಮಧ್ಯಾಹ್ನ 1:21 ರಾತ್ರಿ 8:00 6,000 ಉಸಿರಾಟಗಳು ನಾಭಿಸ್ಥಾನದಲ್ಲಿರುವ 10 ದಳಗಳಿರುವ ಮಣಿಪೂರಕ ಚಕ್ರದ ಅಧಿದೇವತೆಯಾದ ವಿಷ್ಣುವಿಗೆ ಸಲ್ಲುತ್ತದೆ. ರಾತ್ರಿ 8:01 2:40 6,000 ಶ್ವಾಸಗಳು ಹೃದಯ ಸ್ಥಾನದಲ್ಲಿ ಇರುವಂತಹ 12 ದಳಯುಕ್ತವಾದ ಅನಾಹತ ಚಕ್ರದ ಅಧಿದೇವತೆಯಾದ ರುದ್ರನಿಗೆ ಸಲ್ಲುತ್ತವೆ. ರಾತ್ರಿ 2:41 3:46 1,000 ಶ್ವಾಸಗಳು ಕಂಠಸ್ಥಾನದಲ್ಲಿರುವಂತಹ 16 ದಳಯುಕ್ತವಾದ ವಿಶುದ್ಧಿ ಚಕ್ರದಲ್ಲಿ ಜೀವನಿಗೆ ಅರ್ಪಿತವಾಗುತ್ತವೆ. ರಾತ್ರಿ 3:47 4:53 1,000 ಶ್ವಾಸಗಳು ಭ್ರೂಮಧ್ಯದಲ್ಲಿರುವ ದ್ವಿದಳಯುಕ್ತ ಆಜ್ಞಾಚಕ್ರದ ಅಧಿಪತಿಯಾದ ಈಶ್ವರನಿಗೆ ಸಲ್ಲುತ್ತವೆ. ಬೆಳಗಿನ ಜಾವ 4:54 6:00 1,000 ಉಸಿರುಗಳು ಸಾಸಿರ ಸ್ಥಾನದಲ್ಲಿನ ಸಹಸ್ರದಳಯುತ ಸಹಸ್ರಾರ ಚಕ್ರದಲ್ಲಿನ ಪರಮಾತ್ಮನಿಗೆ ಸಲ್ಲುತ್ತವೆ. ತಿಳಿದು ನೋಡಿದರೆ ಈ ದೇಹವೇ ಶಿವಾಲಯ. ದೇಹದಲ್ಲೇ ಎಲ್ಲ ಕ್ಷೇತ್ರಗಳು ಇವೆ. ಶಿರಸ್ಥಾನವೇ ಶ್ರೀಶೈಲ, ಮುಖವೇ ಕೇದಾರ, ಭ್ರೂಮಧ್ಯಸ್ಥಾನವೇ ಕಾಶಿ, ಕಂಠಸ್ಥಾನವೇ ಕಂಚಿಕ್ಷೇತ್ರ, ಹೃದಯವೇ ಅಯೋಧ್ಯೆ. ಒಂದು ಸಾಮ್ರಾಜ್ಯವೇ ಐತೆ ಶರೀರದಲ್ಲಿ. ಶ್ರೀ ಸತ್ತುಪಾಸಿಯೇ ನಮಃ.